ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ವಿಜಯ್. ಕೇವಲ ಒಂದು ದಿನದಲ್ಲಿ, ಒಂದೇ ಒಂದು ದಿನದಲ್ಲಿ ಅಂದ್ರೆ, ನಾನು ನಿನ್ನೆ ಆಯ್ತು ಯಾವಾಗ ಮಾಡ್ತಾರೆ ನಾಳೆ ಮಾಡೋಣ ಅಂದ್ರೆ ಆಯ್ತು ನಾಳೆ ಮಾಳಿ ಮಾಡಮ್ ಅಂತ ಹೇಳಿದ್ವಿ. ನಾನು ಅಂದ್ರೆ ಗುದ್ಲಿ ಪೂಜೆ ಏನು ಎರ್ತು ಬಿಡುತ್ತೆ ಅಂತಂದು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮಂಜುನಾಥ್ ಶೆಟ್ಟರು ಮತ್ತು ಎಲ್ಲ ಯುವಕರು. ವಿಶೇಷವಾಗಿ ಯುವಕರು ನಿನ್ನೆ ನನಗೆ ಬಂದು ಬೆಳಗ್ಗೆ ಬಂದು, ಇಲ್ಲ ನೀವು ನಾಳೆಗೆ ಎಷ್ಟೊತ್ತಿದ್ರು ಮಾಡಲೇಬೇಕು, ನಮ್ಮ ಮಂಜುನಾಥ್ ಶೆಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಆಗಬೇಕದು, ಅವರು ನಗರಸಭೆ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಬೇಡ ಅಂತ ಹೇಳಿದರು. ಮಂಜುನಾಥ್ ಶೆಟ್ಟರ್ ಅವರು ಅವರಿಗೆ ಅವಕಾಶ ಕೊಟ್ಟಿದ್ವಿ, ಆದರೆ ಅನಿವಾರ್ಯ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ತಮಗೆಲ್ಲ ಗೊತ್ತಿದೆ, ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅದು ಕೂಡ ಮನಸ್ಸಿನಲ್ಲಿತ್ತು, ಆದರೆ ಈ ರಾಜಕಾರಣದಲ್ಲಿ ಮಾತು ಕೊಟ್ಟ ಮೇಲೆ ಅದೊಂದು ಸ್ವಲ್ಪ ಸಮಸ್ಯೆಗಳಾಗ್ತವೆ. ಮೊದಲೇ ಮಾತ ಅವರೇ ಮಾತು ಕೊಟ್ಟು ಕೈ ಕಟ್ಟಿಸ್ಕೊಂಡಿದ್ರು ಅವರು, ಆ ರೀತಿ ಅದನ್ನು ನಡ್ಕೊಂಡ್ರು. ಈಗ ಮೊನ್ನೆ ಅವ್ರನ್ನ ಮಾಡ್ತೀನಿ ಅದನ್ನು ಅವರು ಮಾತಿನಂತೆ ನಡ್ಕೊಂಡಿದ್ದಾರೆ, ಮಾತಿನಂತೆ ನಡ್ಕೊಂಡಿರ್ತಕ್ಕಂತ ಮಿತ್ರರಾದ ಮತ್ತೆ ಹೇಳಿದಂಗೆ ಅವರು ತಾವೇ ಸ್ವತಃ ಎಲ್ಲ ಸದಸ್ಯರು ಕರ್ಕೊಂಡೋಗಿ ಸ್ವತಃ ಹೋಗಿ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥದ್ದು. ಅಧಿಕಾರ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಜನರ ಒಡನಾಟ ಯಾವತ್ತೂ ಕೂಡ ರಾಜಕೀಯದಲ್ಲಿ ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಐತೆಲ್ಲ, ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಜಾಗದ ಬಗ್ಗೆನೂ ಕೂಡ ಈಗಾಗಲೇ ಹೇಳಿದೆ, ಮಂಜುನಾಥ್ ಶೆಟ್ಟರು ಹೇಳಿದ್ದಾರೆ, ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ಈ ಹಿಂದೆ ಒಂದು ಟರವ್ ಆಗಿತ್ತು ಇವತ್ತು, ಆದರೆ ಅದರಲ್ಲಿ ಲೋಪ ದೋಷಗಳಿದ್ದು ಅವನ್ನೆಲ್ಲನ ತಿದ್ದುಪಡಿ ಹೇಳಿದರು. ಮಂಜುನಾಥ್ ಶೆಟ್ಟರು ಹೇಳಿದ್ರೆ ಹೀಗಿದೆ ಅಂದರೆ ಅಲ್ಲ ಅದನ್ನು ಸರಿ ಮಾಡಿ ಕೇಸ್ ಮಾಡಿಬಿಡು ಅಂತ ಹೇಳಿದ್ದೆ ನಾನು. ಹೀಗಾಗಿ ಅದನ್ನು ಸರಿ ಮಾಡಿದ್ದು. ಈ ಜಾಗನೂ ಕೂಡ ಅನುದಾನ ಒಂದು 2.5 ಕೋಟಿ ರೂಪಾಯಿ ನನ್ನ ಹತ್ರ ಬಂದಿತ್ತು, ಅದರಲ್ಲಿ ಹಂಚಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದರು. ಆಗ ನಾನು ಸಮಾಜ ವೈಜ್ ಆಗ್ತಕ್ಕಂಥ ಬಂದಿರೋದ್ರಾಗ ಇವು ಮಂಜುನಾಥ್ ಶೆಟ್ಟರ್ ಬಂದರು. ಬಂದ ತಕ್ಷಣ ಹೇಳಿದೆ, ನಮಗೂ ಹಾಕ್ರಿ ಅಂತ, ನೀವೆಲ್ಲ ಶ್ರೀಮಂತರಿದ್ದೀರಿ ಶೆಟ್ಟರ್, ಅದಕ್ಕೆ ನಿಮಗೆ ಅದಕ್ಕಂತ ನಾನು ಹುಡುಗಟ್ಟಿಗೆ ಮಾಡಿದೆ. ಹುಡುಗಟ್ಟಿಗೆ ಮಾಡಿದೆ, ಇಲ್ಲಿಲ್ಲ ಜಾಗದ ಮತ್ತು ಮಂಜ್ ಜಾಗ ಹೇಳವೆಲ್ಲ ಅಲ್ಲಿ ಒಂದು ಸಮುದಾಯ ಭವನಕ್ಕೆ ಹಾಕ್ರಿ ಅಂತಂದಾಗ ಮತ್ತೆ ಒಂದು 15 ಲಕ್ಷ ರೂಪಾಯಿ ಹಣವನ್ನು ಮಾಡಿರ್ತಕ್ಕಂಥದ್ದು. ಇದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಡಿರ್ತಕ್ಕಂಥದ್ದು. ಕಡತ ಮಾಡಿ ಇದ್ರಾಗ 2.5 ಕೋಟಿ ರೂಪಾಯಿ ಹೊರಗಡೆ ತೆಗೆದು ಅದರಲ್ಲಿ ಎಲ್ಲ ಸಮಾಜಗಳಿಗೆ ಒಂದಿಷ್ಟು ಅನುದಾನ ಕೊಟ್ಟು ಸಮುದಾಯ ಭವನಗಳಿಗೆ ಕೊಡ್ತಕ್ಕಂಥದ್ದು. ಮತ್ತು ಶಾಸಕರ ಅನುದಾನದಲ್ಲಿ ಅಂತೂ ಎಲ್ಲರಿಗೂ ಕೊಟ್ಟಿದ್ದೀವಿ, ಎಲ್ಲ ಗ್ರಾಮದಲ್ಲಿ, ಇಡೀ 148 ಗ್ರಾಮ 2 ಪಟ್ಟಣಗಳಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಅನುದಾನ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ. ಈ ಒಟ್ಟಿನಲ್ಲಿ ಸಮಾಜದ ಬಗ್ಗೆ, ಸಮಾಜದ ಎಲ್ಲ ಹಿರಿಯರಿರ್ಬೋದು ಯುವಕರು ಇರ್ಬೋದು, ನನ್ನ ಮೇಲಂತೂ ವಿಶೇಷವಾದ ಪ್ರೀತಿ ಮತ್ತು ಆದರ ಮತ್ತು ಗೌರವ ಅಷ್ಟೇ, ಸಮಾಜದ ಮೇಲೆ ನನಗೂ ಕೂಡ ಅಷ್ಟ ಪ್ರೀತಿ ವಿಶ್ವಾಸ ಮತ್ತು ಗೌರವ ಸಮಾಜದ ಜೊತೆಯಲ್ಲಿ ಇಟ್ಕೊಂಡಿದ್ದೇನೆ. ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ, ನೀ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಕೂಡ ಇದೆ. ಆ ರೀತಿ ಆ ಆಶೀರ್ವಾದದಿಂದ ಇವತ್ತು ನಾನು ಇವತ್ತು ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ಅದರಲ್ಲಿ ನಿಮ್ಮ ಪಾತ್ರ ಕೂಡ ಭಾಳ ಇದೆ ಅನ್ನೋ ಒಂದು ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಮತ್ತು ಇಡೀ ಹುಣಗುಂದ ಮತಕ್ಷೇತ್ರದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಸಮಾಜದವರ ಜೊತೆಯಲ್ಲಿ ಒಡನಾಟ ಹೊಂದಾಣಿಕೆ ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲ ಸಮಾಜದ ಜನರು ನನ್ನ ಮೇಲೆ ಅಪಾರ ಗೌರವ ಇಟ್ಕೊಂಡು ನನಗೆ 3 ಬಾರಿ ಆಶೀರ್ವಾದ ಮಾಡಿಸ್ತಕ್ಕಂಥದ್ದು. ಇವನು ವರಿಗ್ನವ ವರಿಗ್ನವ ಅನ್ನೋದಲ್ಲ, ಇವ ನಮ್ಮವ ಇವ ನಮ್ಮವ ಅಂಥೇಳಿ ನಮ್ಮವನ್ನು ಅಂಥೇಳಿ ಕರ್ಕೊಂಡಿದ್ದು ಕೂಡ ಭಾಳ ಅತ್ಯಂತ ಸಂತೋಷದ ಸಂಗತಿ ಅನ್ನೋದು ಮಾತನ್ನು. ಮತ್ತು ನೀವೆಲ್ಲರೂ ಕೂಡ ಒಂದು ಈ ಸಮಾಜವನ್ನು ಇವತ್ತು ಕ್ಷೇಮಾಭಿವೃದ್ಧಿ ಸಂಘವನ್ನು ಕಟ್ಟಿ ಈ ಒಂದು ಅಭೂತಪೂರ್ವವಾದ ಒಂದು ಜಾಗನೂ ಕೂಡ ಒಳ್ಳೆ ಜಾಗ ಇದೆ, ನಾನು ಕೂಡ ನೋಡಿಲ್ಲದಿಲ್ಲ. ಈ ಪ್ರಾರಂಭ ಅಂತೂ ಮಾಡ್ರಿ, ಒಂದು ಪ್ಲ್ಯಾನ್ ಇಟ್ಕೊಂಡು ಪ್ರಾರಂಭ ಮಾಡಿರಿ. ನೀವು ಜೊತೆಯಲ್ಲಿ ಬನ್ನಿರಿ, ಅಧ್ಯಕ್ಷರು ಬರಲಿ, ನಾವು ಬರ್ತೀವಿ, ಮುಖ್ಯಮಂತ್ರಿಗಳ ತಲೆ ಹೋಗೋಣ, ಒಂದಿಷ್ಟು ವಿಶೇಷ ಅನುದಾನ ಕೂಡ ಕೇಳೋಣ ಅಂತ, ಅದರಲ್ಲಿ ತಪ್ಪೇನಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಸಹಾಯ ಸಹಕಾರ ಅದೊಂದಿಗೆ ನಾನು ಇರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಬಯಸ್ತಾ, ನಿಮ್ಮಗಳ ಆಶೀರ್ವಾದ ಯಾವತ್ತೂ ಕೂಡ ನನ್ನ ಮೇಲೆ, ನಿಮ್ಮಗಳ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ನನ್ನ ಮೇಲೆ ಇದೇ ರೀತಿ ಇರಲಿ, ಮುಂದುವರಿಲಿ ಅಂತ ಹೇಳಿ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಕೇಳಿಕೊಂಡು. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆ ಟು ನ್ಯೂಸ್. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ. ಧನ್ಯವಾದ.